ಎಲ್ಲರಿಗೂ ನಮಸ್ಕಾರ ಸ್ನೇಹಿತರೆ ಈ ಒಂದು ವಿಡಿಯೋದಲ್ಲಿ ನಾವು ಅಂತಾರಾಷ್ಟ್ರೀಯ ಮತ್ತು ರಾಷ್ಟ್ರೀಯ ಪ್ರಶಸ್ತಿಗಳ ಬಗ್ಗೆ ಅವಾರ್ಡ್ಸ್ಗಳ ಬಗ್ಗೆ ತಿಳಿದುಕೊಳ್ಳೋಣ ಮೊದಲನೆಯದಾಗಿ 1954ರಲ್ಲಿ ಭಾರತ ರತ್ನ ಪ್ರಶಸ್ತಿ ಪಡೆದ ಮೊದಲಿಗರು ಯಾರು ಆಯ್ಕೆಗಳು ಆಪ್ಷನ್ ಎ ಡಾಕ್ಟರ್ ಎಸ್ ರಾಧಾಕೃಷ್ಣನ್ ಆಪ್ಷನ್ ಬಿ ಸಿ ರಾಜಗೋಪಾಲಾಚಾರಿ ಆಪ್ಷನ್ ಸಿ ಸರ್ ಸಿ ವಿ ರಾಮನ್ ಆಪ್ಷನ್ ಡಿ ಮೇಲಿನ ಎಲ್ಲರು ಉತ್ತರ ಆಪ್ಷನ್ ಡಿ ಮೇಲಿನ ಎಲ್ಲರು ಈ ಒಂದು ಭಾರತರತ್ನ ಪ್ರಶಸ್ತಿಯ ಬಗ್ಗೆ ತಿಳಿದುಕೊಳ್ಳುವುದಾದರೆ ಭಾರತರತ್ನ ಪ್ರಶಸ್ತಿಯನ್ನು 1954ರಿಂದ ನೀಡಲಾಗುತ್ತಿದೆ ಈ ಒಂದು ಪ್ರಶಸ್ತಿಯನ್ನು ಮೊಟ್ಟ ಮೊದಲನೇ ಬಾರಿಗೆ ಡಾಕ್ಟರ್ ಎಸ್ ರಾಧಾಕೃಷ್ಣನ್ ಶ್ರೀ ರಾಜಗೋಪಾಲಾಚಾರಿ ಸರ್ ಸಿ ವಿ ರಾಮನ್ರವರಿಗೆ 1954ರಲ್ಲಿ ನೀಡಲಾಯಿತು ಮುಂದೆ 1955ರಲ್ಲಿ ಜವಾಹರಲಾಲ್ ನೆಹರು ಸರ್ ಎಂ ವಿಶ್ವೇಶ್ವರಯ್ಯ ಭಗವಾನ್ ದಾಸ್ರವರಿಗೆ ನೀಡಲಾಯಿತು 1966ರಲ್ಲಿ ಮರಣೋತ್ತರವಾಗಿ ಲಾಲ್ ಬಹದ್ದೂರ್ ಶಾಸ್ತ್ರಿರವರಿಗೆ ನೀಡಲಾಯಿತು 1971ರಲ್ಲಿ ಇಂದಿರಾ ಗಾಂಧಿಯವರಿಗೆ ನೀಡಲಾಯಿತು 1987ರಲ್ಲಿ ಭಾರತರತ್ನ ಪ್ರಶಸ್ತಿ ಪಡೆದ ಮೊದಲ ವಿದೇಶಿಗರು ಅಂದರೆ ಖಾನ್ ಅಬ್ದುಲ್ ಗಫಾರ್ ಖಾನ್ ಇವರನ್ನು ಗಡಿನಾಡ ಗಾಂಧಿ ಎಂದು ಕರೆಯುವರು 1990ರಲ್ಲಿ ದಕ್ಷಿಣ ಆಫ್ರಿಕಾದ ಹೆಸರಾಂತ ನಾಯಕ ನೆಲ್ಸನ್ ಮಂಡೇಲಾರವರಿಗೆ ಭಾರತರತ್ನ ಪ್ರಶಸ್ತಿಯನ್ನು ನೀಡಲಾಯಿತು ಈ ಭಾರತರತ್ನ ಪ್ರಶಸ್ತಿಯ ನಂತರದಲ್ಲಿ ಅತ್ಯುಚ್ಚವಾದ ಪ್ರಶಸ್ತಿಗಳೆಂದರೆ ಪದ್ಮವಿಭೂಷಣ ಪ್ರಶಸ್ತಿ ಪದ್ಮಭೂಷಣ ಪ್ರಶಸ್ತಿ ಮತ್ತು ಪದ್ಮಶ್ರೀ ಪ್ರಶಸ್ತಿಗಳಾಗಿವೆ 2019ರಲ್ಲಿ ಭಾರತರತ್ನ ಪ್ರಶಸ್ತಿಯನ್ನು ಪ್ರಣಬ್ ಮುಖರ್ಜಿ ನಾನಾಜಿ ದೇಶ್ಮುಖ್ ಮತ್ತು ಭೂಪೇನ್ ಹಜಾರಿಕಾರವರಿಗೆ ನೀಡಲಾಯಿತು ಈ ನಾನಾಜಿ ದೇಶ್ಮುಖ್ ಮತ್ತು ಭೂಪೇನ್ ಹಜಾರಿಕಾರವರಿಗೆ ಮರಣೋತ್ತರವಾಗಿ ಭಾರತರತ್ನ ಪ್ರಶಸ್ತಿಯನ್ನು ನೀಡಿ ಗೌರವಿಸಲಾಯಿತು ಮುಂದಿನ ಪ್ರಶ್ನೆ ಶತ್ರುವಿನ ವಿರುದ್ಧ ಹೋರಾಡಿ ಹುತಾತ್ಮರಾದ ಭಾರತೀಯ ಯೋಧರಿಗೆ ನೀಡಲಾಗುವ ಅತ್ಯುನ್ನತ ಪ್ರಶಸ್ತಿ ಯಾವುದು ಆಯ್ಕೆಗಳು ಆಪ್ಷನ್ ಎ ಮಹಾವೀರ ಚಕ್ರ ಆಪ್ಷನ್ ಬಿ ಪರಮವೀರ ಚಕ್ರ ಆಪ್ಷನ್ ಸಿ ವೀರಚಕ್ರ ಆಪ್ಷನ್ ಡಿ ಈ ಮೇಲಿನ ಯಾವುದೂ ಅಲ್ಲ ಉತ್ತರ ಆಪ್ಷನ್ ಬಿ ಪರಮವೀರ ಚಕ್ರ ಮುಂದಿನ ಪ್ರಶ್ನೆ ಭಾರತೀಯ ಯೋಧರಿಗೆ ಶಾಂತಿ ಸಮಯದಲ್ಲಿ ತೋರಿದ ಶೌರ್ಯಕ್ಕೆ ನೀಡುವ ಅತ್ಯುನ್ನತ ಪ್ರಶಸ್ತಿ ಯಾವುದು ಆಯ್ಕೆಗಳು ಆಪ್ಷನ್ ಎ ಕೀರ್ತಿ ಚಕ್ರ ಆಪ್ಷನ್ ಬಿ ಅಶೋಕ ಚಕ್ರ ಆಪ್ಷನ್ ಸಿ ವೀರಚಕ್ರ ಆಪ್ಷನ್ ಡಿ ಶೌರ್ಯ ಚಕ್ರ ಉತ್ತರ ಆಪ್ಷನ್ ಬಿ ಅಶೋಕ ಚಕ್ರ ಮುಂದಿನ ಪ್ರಶ್ನೆ 1965ರಲ್ಲಿ ಜ್ಞಾನಪೀಠ ಪ್ರಶಸ್ತಿಯನ್ನು ಪಡೆದ ಮೊದಲ ಸಾಹಿತಿ ಯಾರು ಆಪ್ಷನ್ಗಳನ್ನು ನೋಡೋದಾದರೆ ಆಪ್ಷನ್ ಎ ಜಿ ಶಂಕರ್ ಕುರುಫ್ ಆಪ್ಷನ್ ಬಿ ಕುವೆಂಪು ಆಪ್ಷನ್ ಸಿ ಉಮಾಶಂಕರ್ ಆಪ್ಷನ್ ಡಿ ಮೇಲಿನ ಯಾರೂ ಅಲ್ಲ ಉತ್ತರ ಆಪ್ಷನ್ ಎ ಜಿ ಶಂಕರ್ ಕುರುಫ್ ಈ ಒಂದು ಜ್ಞಾನಪೀಠ ಪ್ರಶಸ್ತಿಯ ಬಗ್ಗೆ ತಿಳಿದುಕೊಳ್ಳುವುದಾದರೆ ಈ ಪ್ರಶಸ್ತಿಯು ಭಾರತದ ಸಂವಿಧಾನದ 8ನೇ ಅನುಸೂಚಿಯಲ್ಲಿ ಉಲ್ಲೇಖವಾಗಿರುವ ಭಾಷೆಗಳಲ್ಲಿ ಅತ್ಯುತ್ತಮ ಸಾಹಿತ್ಯ ಕೃತಿಗೆ ಮತ್ತು ಸಮಗ್ರ ಸಾಹಿತ್ಯಕ್ಕೆ ನೀಡಿದ ಕೊಡುಗೆಗಾಗಿ ನೀಡಲಾಗುತ್ತದೆ ಈ ಪ್ರಶಸ್ತಿಯನ್ನು ಸಾವು ಜೈನ್ ಪರಿವಾರದವರು ಮೇ 22, 1961ರಲ್ಲಿ ಸ್ಥಾಪಿಸಿದರು ಮೊದಲ ಬಾರಿಗೆ 1965ರಲ್ಲಿ ಮಲಯಾಳಂ ಸಾಹಿತಿಯಾದ ಜಿ ಶಂಕರ್ ಕುರುಫ್ರವರಿಗೆ ವಡಕ್ಕುಳಲ್ ಎಂಬ ಕೃತಿಗೆ ನೀಡಲಾಯಿತು 2018ರಲ್ಲಿ ಅಮಿತಾವ್ ಘೋಷ್ ಇಂಗ್ಲಿಷ್ ಸಾಹಿತಿ ಸಮಗ್ರ ಸಾಹಿತ್ಯಕ್ಕೆ ಇದನ್ನು ನೀಡಲಾಯಿತು ಇತ್ತೀಚೆಗೆ 2019ರಲ್ಲಿ 55ನೇ ಜ್ಞಾನಪೀಠ ಪ್ರಶಸ್ತಿಯನ್ನು ಮಲಯಾಳಂ ಸಾಹಿತಿಯಾದ ಅಕ್ಕೀತಂ ಅಚ್ಯುತನ್ ನಂಬೂದಿರಿಯವರಿಗೆ ಸಮಗ್ರ ಸಾಹಿತ್ಯದಲ್ಲಿ ಮಾಡಿದಂತಹ ಕೊಡುಗೆಗಾಗಿ ಈ ಪ್ರಶಸ್ತಿಯನ್ನು ನೀಡಲಾಯಿತು ಮುಂದಿನ ಪ್ರಶ್ನೆ
ಕೇಂದ್ರ ಸಾಹಿತ್ಯ ಅಕಾಡೆಮಿಯನ್ನು ಸ್ಥಾಪಿಸಿದ್ದು ಯಾವಾಗ? ಆಯ್ಕೆಗಳು ಆಪ್ಷನ್ ಎ 1950, ಆಪ್ಷನ್ ಬಿ 1954, ಆಪ್ಷನ್ ಸಿ 1962, ಆಪ್ಷನ್ ಡಿ 1965. ಉತ್ತರ ಆಪ್ಷನ್ ಬಿ 1954. ಈ ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿಯ ಬಗ್ಗೆ ತಿಳಿದುಕೊಳ್ಳುವುದಾದರೆ, ಈ ಪ್ರಶಸ್ತಿಯನ್ನು ಮಾರ್ಚ್ 12, 1954ರಲ್ಲಿ ಸ್ಥಾಪಿಸಲಾಯಿತು. ಇದರ ಕೇಂದ್ರ ಕಚೇರಿ ರವೀಂದ್ರ ಭವನ, ಇದು ದೆಹಲಿಯಲ್ಲಿದೆ. ಇದರ ಈ ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿಯನ್ನು ಭಾರತದಲ್ಲಿರುವ 24 ಭಾಷೆಗಳಲ್ಲಿ ಯಾವುದಾದರೂ ಒಂದು ಭಾಷೆಯಲ್ಲಿ ಸಾಧನೆ ಮಾಡಿರುವ ಸಾಹಿತಿಗಳಿಗೆ ನೀಡಲಾಗುತ್ತದೆ. ಮೊದಲನೆಯದಾಗಿ ನಮ್ಮ ಕರ್ನಾಟಕದ ಸಾಹಿತಿಗಳನ್ನು ನೋಡುವುದಾದರೆ, 1955ರಲ್ಲಿ ಕುವೆಂಪುರವರಿಗೆ ಶ್ರೀ ರಾಮಾಯಣ ದರ್ಶನಂ ಎಂಬ ಮಹಾಕಾವ್ಯಕ್ಕೆ ನೀಡಲಾಯಿತು. 2018ರಲ್ಲಿ KG ನಾಗರಾಜಪ್ಪರವರಿಗೆ ಅನುಶ್ರೇಣಿ ಯಜಮಾನಿಕೆ ಎಂಬ ವಿಮರ್ಶಾ ಕೃತಿಗೆ ನೀಡಲಾಯಿತು. ಇತ್ತೀಚೆಗೆ 2019ರಲ್ಲಿ ವಿಜಯಮ್ಮರವರಿಗೆ ಕುದಿ ಹೆಸರು ಎಂಬ ಒಂದು ಆತ್ಮಕಥನಕ್ಕೆ ಈ ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿಯನ್ನು ನೀಡಲಾಯಿತು. ಅತ್ಯುನ್ನತ ಸಾಧನೆಗೈದ ಕ್ರೀಡಾಪಟುಗಳಿಗೆ ನೀಡಲ್ಪಡುವ ರಾಜೀವ್ ಗಾಂಧಿ ಖೇಲ್ ರತ್ನ ಪ್ರಶಸ್ತಿಯನ್ನು ಸ್ಥಾಪಿಸಿದ್ದು ಯಾವಾಗ? ಆಯ್ಕೆಗಳು ಆಪ್ಷನ್ ಎ 1990, ಆಪ್ಷನ್ ಬಿ 1992, ಆಪ್ಷನ್ ಸಿ 1991, ಆಪ್ಷನ್ ಡಿ 1993. ಉತ್ತರ ಆಪ್ಷನ್ ಸಿ 1991. ಈ ರಾಜೀವ್ ಗಾಂಧಿ ಖೇಲ್ ರತ್ನ ಪ್ರಶಸ್ತಿಯ ಬಗ್ಗೆ ತಿಳಿದುಕೊಳ್ಳುವುದಾದರೆ, ಈ ಪ್ರಶಸ್ತಿಯನ್ನು 1991ರಲ್ಲಿ ಸ್ಥಾಪನೆ ಮಾಡಲಾಯಿತು. ಮೊಟ್ಟ ಮೊದಲನೆಯ ಬಾರಿಗೆ 1991-92ರಲ್ಲಿ ವಿಶ್ವನಾಥ್ ಆನಂದ್ರವರಿಗೆ ಚದುರಂಗದಾಟದಲ್ಲಿ ಮಾಡಿದ ಸಾಧನೆಗಾಗಿ ನೀಡಲಾಯಿತು. 2005ರಲ್ಲಿ ನಮ್ಮ ಕರ್ನಾಟಕ ರಾಜ್ಯದ ಕ್ರೀಡಾಪಟುವಾದ ಪಂಕಜ್ ಅಡ್ವಾನಿಯವರಿಗೆ ಈ ರಾಜೀವ್ ಗಾಂಧಿ ಖೇಲ್ ರತ್ನ ಪ್ರಶಸ್ತಿಯನ್ನು ನೀಡಲಾಯಿತು. 2018ರಲ್ಲಿ ವಿರಾಟ್ ಕೊಹ್ಲಿಯವರಿಗೆ ಕ್ರಿಕೆಟ್ನಲ್ಲಿ ಮಾಡಿದ ಸಾಧನೆಗಾಗಿ ಮತ್ತು ಮೀರಾಬಾಯಿ ಚಾನೂರವರಿಗೆ ವೇಟ್ ಲಿಫ್ಟಿಂಗ್ನಲ್ಲಿ ಮಾಡಿದಂತಹ ಸಾಧನೆಗಾಗಿ ಈ ರಾಜೀವ್ ಗಾಂಧಿ ಖೇಲ್ ರತ್ನ ಪ್ರಶಸ್ತಿಯನ್ನು ನೀಡಲಾಯಿತು. 2019ರಲ್ಲಿ ಬಜರಂಗ್ ಪೂನಿಯಾರವರಿಗೆ ಫ್ರೀ ಸ್ಟೈಲ್ ಕುಸ್ತಿಯಲ್ಲಿ ಮಾಡಿದಂತಹ ಸಾಧನೆಗೆ ಮತ್ತು ದೀಪಾ ಮಲ್ಲಿಕ್ರವರಿಗೆ ಪ್ಯಾರಾ ಒಲಿಂಪಿಕ್ಸ್ನಲ್ಲಿ ಮಾಡಿದಂತಹ ಸಾಧನೆಗಾಗಿ ಈ ರಾಜೀವ್ ಗಾಂಧಿ ಖೇಲ್ ರತ್ನ ಪ್ರಶಸ್ತಿಯನ್ನು ನೀಡಿ ಗೌರವಿಸಲಾಯಿತು. ಮುಂದಿನ ಪ್ರಶ್ನೆ, ಕ್ರೀಡಾ ಕ್ಷೇತ್ರದ ಜೀವಮಾನ ಸಾಧನೆಗಾಗಿ ನೀಡಲ್ಪಡುವ ಧ್ಯಾನ್ ಚಂದ್ ಪ್ರಶಸ್ತಿಯನ್ನು ಸ್ಥಾಪಿಸಿದ್ದು ಯಾವಾಗ? ಆಯ್ಕೆಗಳು ಆಪ್ಷನ್ ಎ 1996, ಆಪ್ಷನ್ ಬಿ 2004, ಆಪ್ಷನ್ ಸಿ 2006, ಆಪ್ಷನ್ ಡಿ 2002. ಉತ್ತರ ಆಪ್ಷನ್ ಡಿ 2002. ಈ ಒಂದು ಮೊದಲನೇ ಬಾರಿಗೆ ಧ್ಯಾನ್ ಚಂದ್ರವರ ಬಗ್ಗೆ ತಿಳಿದುಕೊಳ್ಳೋಣ. ಈ ಧ್ಯಾನ್ ಚಂದ್ರವರು ಶ್ರೇಷ್ಠ ಹಾಕಿ ಪಟುಗಳಾಗಿದ್ದು, ಇವರು 29, 1905ರಲ್ಲಿ ಉತ್ತರ ಪ್ರದೇಶದ ಪ್ರಯಾಗ್ನಲ್ಲಿ ರಜಪೂತ ಕುಟುಂಬದಲ್ಲಿ ಜನಿಸಿದರು. ಇವರ ಕೋಚ್ ಪಂಕಜ್ ಗುಪ್ತಾ. ಧ್ಯಾನ್ ಚಂದ್ರವರು ಭಾರತೀಯ ಹಾಕಿ ಟೀಮ್ಗೆ ಸೇರಿ 1928, 1932 ಮತ್ತು 1936ರಲ್ಲಿ ನಡೆದಂಥ ಒಲಿಂಪಿಕ್ಸ್ಗಳಲ್ಲಿ ಈ ಮೂರು ಒಲಿಂಪಿಕ್ಸ್ಗಳಲ್ಲೂ ಭಾರತಕ್ಕೆ ಚಿನ್ನವನ್ನು ತಂದುಕೊಡುವುದರಲ್ಲಿ ಪ್ರಮುಖವಾದಂತಹ ಪಾತ್ರವನ್ನು ವಹಿಸಿದರು. ಧ್ಯಾನ್ ಚಂದ್ರವರು 1979 ಡಿಸೆಂಬರ್ 3ರಂದು ನಿಧನರಾದರು. ಧ್ಯಾನ್ ಚಂದ್ರವರ ಹುಟ್ಟಿನ ದಿನವಾದ 1929ರಂದು ಭಾರತದಲ್ಲಿ ಕ್ರೀಡಾ ದಿನವಾಗಿ ಆಚರಿಸುತ್ತಾರೆ. ಈ ಧ್ಯಾನ್ ಚಂದ್ ಪ್ರಶಸ್ತಿಯು 2002ರಲ್ಲಿ ಭಾರತ ಸರ್ಕಾರವು ಈ ಧ್ಯಾನ್ ಚಂದ್ರವರ ಸವಿ ನೆನಪಿಗಾಗಿ ಸ್ಥಾಪಿಸಿತು.
2019 ಮನೋಜ್ ಕುಮಾರ್ ಕುಸ್ತಿಯಲ್ಲಿ ಮಾಡಿದಂತಹ ಸಾಧನೆಗಾಗಿ ಧ್ಯಾನಚಂದ್ ಪ್ರಶಸ್ತಿಯನ್ನು ನೀಡಲಾಯಿತು. ನಿತಿನ್ ಕೀರ್ತನೆಯವರಿಗೆ ಟೆನ್ನಿಸ್ನಲ್ಲಿ ಮಾಡಿದಂತಹ ಸಾಧನೆಗೆ ಮತ್ತು ಲಾಲ್ ರೇಮ್ಸಂಗ್ ರವರಿಗೆ ಅರ್ಚರಿಯಲ್ಲಿ ಮಾಡಿದಂತಹ ಸಾಧನೆಗಾಗಿ ಈ ಧ್ಯಾನಚಂದ್ ಪ್ರಶಸ್ತಿಯನ್ನು ನೀಡಿ ಗೌರವಿಸಲಾಯಿತು. ಮೊದಲನೆಯದಾಗಿ ಆಸ್ಟ್ರಿಯಾದ ವಿಯೆನ್ನಾದಲ್ಲಿ ಈ ಧ್ಯಾನಚಂದ್ರವರ ಪುತ್ಥಳಿಯನ್ನು ಪ್ರತಿಮೆಯನ್ನು ನಿಲ್ಲಿಸಲಾಗಿದೆ. ಮುಂದಿನ ಪ್ರಶ್ನೆ, ಪ್ರಥಮ ದಾದಾಸಾಹೇಬ್ ಫಾಲ್ಕೆ ಪ್ರಶಸ್ತಿಯನ್ನು ಪಡೆದವರು ಯಾರು? ಆಯ್ಕೆಗಳು ಆಪ್ಷನ್ ಎ ದೇವಿಕಾ ರಾಣಿ, ಆಪ್ಷನ್ ಬಿ ಎನ್ ಸರ್ಕಾರ್, ಆಪ್ಷನ್ ಸಿ ಲತಾ ಮಂಗೇಶ್ಕರ್, ಆಪ್ಷನ್ ಡಿ ಆಶಾ ಭೋಂಸ್ಲೆ. ಉತ್ತರ ಆಪ್ಷನ್ ಎ ದೇವಿಕಾ ರಾಣಿ. ಈ ದಾದಾಸಾಹೇಬ್ ಫಾಲ್ಕೆ ಪ್ರಶಸ್ತಿಯ ಬಗ್ಗೆ ತಿಳಿದುಕೊಳ್ಳುವುದಾದರೆ, ಭಾರತೀಯ ಚಿತ್ರರಂಗದ ಪಿತಾಮಹರೆಂದೇ ಹೆಸರಾದ ದಾದಾಸಾಹೇಬ್ ಫಾಲ್ಕೆ ದುಂಡಿರಾಜ್ ಗೋವಿಂದ್ ಫಾಲ್ಕೆಯವರ ಸ್ಮರಣಾರ್ಥವಾಗಿ ಭಾರತ ಸರ್ಕಾರ ಈ ಪ್ರಶಸ್ತಿಯನ್ನು ನೀಡುತ್ತದೆ. 1969 ಈ ಪ್ರಶಸ್ತಿಯನ್ನು ಸ್ಥಾಪಿಸಲಾಯಿತು. 2018 ದಾದಾಸಾಹೇಬ್ ಫಾಲ್ಕೆ ಪ್ರಶಸ್ತಿಯನ್ನು ಅಮಿತಾಭ್ ಬಚ್ಚನ್ರವರಿಗೆ ನೀಡಿ ಗೌರವಿಸಲಾಯಿತು. ಮುಂದಿನ ಪ್ರಶ್ನೆ, ರೇಮನ್ ಮ್ಯಾಗ್ಸೆಸ್ಸೆ ಪ್ರಶಸ್ತಿಯನ್ನು ಯಾವ ದೇಶ ಸ್ಥಾಪಿಸಿತು? ಆಯ್ಕೆಗಳು ಆಪ್ಷನ್ ಎ ಭಾರತ, ಆಪ್ಷನ್ ಬಿ ಮಯನ್ಮಾರ್ ಸರ್ಕಾರ, ಆಪ್ಷನ್ ಸಿ ಫಿಲಿಪೈನ್ಸ್ ಸರ್ಕಾರ, ಆಪ್ಷನ್ ಡಿ ಭೂತಾನ್ ಸರ್ಕಾರ. ಉತ್ತರ ಆಪ್ಷನ್ ಸಿ ಫಿಲಿಪೈನ್ಸ್ ಸರ್ಕಾರ. ಈ ರೇಮನ್ ಮ್ಯಾಗ್ಸೆಸ್ಸೆ ಪ್ರಶಸ್ತಿಯ ಬಗ್ಗೆ ತಿಳಿದುಕೊಳ್ಳುವುದಾದರೆ, ಫಿಲಿಪೈನ್ಸ್ ಅಧ್ಯಕ್ಷ ರೇಮನ್ ಮ್ಯಾಗ್ಸೆಸ್ಸೆರವರ ಗೌರವಾರ್ಥವಾಗಿ 1958 ಈ ಪ್ರಶಸ್ತಿಯನ್ನು ಸ್ಥಾಪಿಸಲಾಯಿತು. ಏಷ್ಯಾ ಖಂಡದಲ್ಲಿ ಬರುವ ದೇಶಗಳ ವ್ಯಕ್ತಿಗಳಿಗೆ ಮತ್ತು ಸಂಘ ಸಂಸ್ಥೆಗಳಿಗೆ ಪ್ರತಿ ವರ್ಷ ನೀಡಲಾಗುತ್ತಿದೆ. 2019 ಭಾರತೀಯ ಮೂಲದ ರವೀಶ್ ಕುಮಾರ್ ಅವರಿಗೆ ಈ ಪತ್ರಿಕೋದ್ಯಮದಲ್ಲಿ ಮಾಡಿದಂತಹ ಸಾಧನೆಗಾಗಿ ಈ ರೇಮನ್ ಮ್ಯಾಗ್ಸೆಸ್ಸೆ ಪ್ರಶಸ್ತಿಯನ್ನು ನೀಡಿ ಗೌರವಿಸಲಾಯಿತು. ಮುಂದಿನ ಪ್ರಶ್ನೆ, ಪರ್ಯಾಯ ನೊಬೆಲ್ ಪ್ರಶಸ್ತಿ ಎಂದು ಪರಿಗಣಿತವಾಗಿರುವ ಪ್ರಶಸ್ತಿ ಯಾವುದು? ಆಯ್ಕೆಗಳು ಆಪ್ಷನ್ ಎ ರೇಮನ್ ಮ್ಯಾಗ್ಸೆಸ್ಸೆ ಪ್ರಶಸ್ತಿ, ಆಪ್ಷನ್ ಬಿ ರೈಟ್ ಲೆವ್ಲಿವುಡ್ ಪ್ರಶಸ್ತಿ, ಆಪ್ಷನ್ ಸಿ ಕಳಿಂಗ ಪ್ರಶಸ್ತಿ, ಆಪ್ಷನ್ ಡಿ ಮ್ಯಾನ್ ಬೂಕರ್ ಪ್ರಶಸ್ತಿ. ಉತ್ತರ ಆಪ್ಷನ್ ಬಿ ರೈಟ್ ಲೆವ್ಲಿವುಡ್ ಪ್ರಶಸ್ತಿ. ಈ ರೈಟ್ ಲೆವ್ಲಿವುಡ್ ಪ್ರಶಸ್ತಿಯ ಬಗ್ಗೆ ತಿಳಿದುಕೊಳ್ಳುವುದಾದರೆ, ಇದರ ಸ್ಥಾಪನೆ 1980, ಸ್ಥಾಪನೆ ಮಾಡಿರುವ ದೇಶ ಸ್ವೀಡನ್, ಇದರ ಸ್ಥಾಪಕರೆಂದರೆ ಜಾಕೋಬ್ ವಾನ್ ಯಾಕ್ಸುಕುಬ್. ಇದನ್ನು ನಮ್ಮ ಭಾರತೀಯದವರಿಗೆ 2008 ಭಾರತೀಯರಾದ ಕೃಷ್ಣಮ್ಮಾಳ್ ಮತ್ತು ಎಸ್ ಜಗನ್ನಾಥ್ ರವರಿಗೆ ನೀಡಲಾಯಿತು. ಇವರು ಕೃಷ್ಣಮ್ಮಾಳ್ ಮತ್ತು ಎಸ್ ಜಗನ್ನಾಥ್ ಅವರು ಕೇರಳ ಮೂಲದವರು, ತಮಿಳುನಾಡು ಮೂಲದವರು. 2018 ಈ ರೈಟ್ ಲವ್ಲಿವುಡ್ ಪ್ರಶಸ್ತಿಯನ್ನು ಗ್ರೇಟಾ ತನ್ಬರ್ಗ್ ಸ್ವೀಡನ್ ಮೂಲದವರಿಗೆ ನೀಡಲಾಯಿತು. 2019 ಯಾನೋ ಮಾಮಿ ಬ್ರೆಜಿಲ್ ಮೂಲದವರಿಗೆ ಮತ್ತು ಗೋ ಜಿಯಾನಾಮಿ ಚೀನಾ ಮೂಲದವರಿಗೆ ಈ ಪ್ರಶಸ್ತಿಯನ್ನು ನೀಡಲಾಯಿತು. ಮುಂದಿನ ಪ್ರಶ್ನೆ, 2019 ಮ್ಯಾನ್ ಬೂಕರ್ ಪ್ರಶಸ್ತಿ ಯಾರಿಗೆ ಲಭಿಸಿದೆ? ಆಯ್ಕೆಗಳು ಆಪ್ಷನ್ ಎ ಕಿರಣ್ ದೇಸಾಯಿ, ಆಪ್ಷನ್ ಬಿ ಸಲ್ಮಾನ್ ರಶ್ದಿ, ಆಪ್ಷನ್ ಸಿ ಪೀಟರ್ ಖ್ಯಾರಿ, ಆಪ್ಷನ್ ಡಿ ಮಾರ್ಗ್ರೆಟ್ ಅಟ್ವುಡ್. ಉತ್ತರ ಆಪ್ಷನ್ ಡಿ ಮಾರ್ಗ್ರೆಟ್ ಅಟ್ವುಡ್. ಈ ಒಂದು ಮ್ಯಾನ್ ಬುಕರ್ ಪ್ರಶಸ್ತಿಯ ಬಗ್ಗೆ ತಿಳಿದುಕೊಳ್ಳುವುದಾದರೆ, ಕಾಮನ್ವೆಲ್ತ್ ರಾಷ್ಟ್ರಗಳು ಮತ್ತು ಐರ್ಲೆಂಡ್ ದೇಶದ ನಾಗರಿಕರು ಆಂಗ್ಲ ಭಾಷೆಯಲ್ಲಿ ಬರೆದಿರುವ ಕಾದಂಬರಿಗೆ ಕೊಡಮಾಡುವ ಪ್ರಶಸ್ತಿಯಾಗಿದೆ. ಭಾರತೀಯರಿಗೆ ಮ್ಯಾನ್ ಬುಕರ್ ಪ್ರಶಸ್ತಿ ಕೂಡ ಸಂದಿದೆ. ಅದು ಯಾರಿಗೆ ಎಂದರೆ, 1997 ಅರುಂಧತಿ ರಾಯ್ರವರಿಗೆ ದ ಗಾಡ್ ಆಫ್ ಸ್ಮಾಲ್ ಥಿಂಗ್ಸ್ ಎಂಬ ಕಾದಂಬರಿಗೆ ಈ ಪ್ರಶಸ್ತಿಯನ್ನು ನೀಡಲಾಯಿತು.
ಮುಂದೆ 2006 ರಲ್ಲಿ ಕಿರಣ್ ದೇಸಾಯಿ ಅವರಿಗೆ ದ ವೈಟ್ ಟೈಗರ್ ಎಂಬ ಕಾದಂಬರಿಗೆ ಈ ಮ್ಯಾನ್ ಬೂಕರ್ ಪ್ರಶಸ್ತಿಯನ್ನು ನೀಡಲಾಯಿತು. 2008 ರಲ್ಲಿ ಅರವಿಂದ್ ಅಡಿಗರ್ ಅವರಿಗೆ ದ ಇನ್ಹೆರಿಟೆನ್ಸ್ ಆಫ್ ಲಾಸ್ ಎಂಬ ಒಂದು ಕಾದಂಬರಿಗೆ ಈ ಮ್ಯಾನ್ ಬೂಕರ್ ಪ್ರಶಸ್ತಿಯನ್ನು ನೀಡಿ ಗೌರವಿಸಲಾಯಿತು. ಮುಂದಿನ ಪ್ರಶ್ನೆ, ನೊಬೆಲ್ ಪ್ರಶಸ್ತಿಯನ್ನು ಎಷ್ಟು ಕ್ಷೇತ್ರಗಳಲ್ಲಿ ಸಾಧನೆಗೈದವರಿಗೆ ನೀಡಲಾಗುತ್ತದೆ? ಆಯ್ಕೆಗಳು ಆಪ್ಷನ್ ಎ 4, ಆಪ್ಷನ್ ಬಿ 5 ಕ್ಷೇತ್ರಗಳು, ಆಪ್ಷನ್ ಸಿ 6 ಕ್ಷೇತ್ರಗಳು, ಆಪ್ಷನ್ ಡಿ 7 ಕ್ಷೇತ್ರಗಳು. ಉತ್ತರ ಆಪ್ಷನ್ ಸಿ 6 ಕ್ಷೇತ್ರಗಳಲ್ಲಿ ಸಾಧನೆ ಮಾಡಿದವರಿಗೆ ನೊಬೆಲ್ ಪ್ರಶಸ್ತಿಯನ್ನು ನೀಡಲಾಗುತ್ತೆ. ಈ ನೊಬೆಲ್ ಪ್ರಶಸ್ತಿಯನ್ನು ಪ್ರತಿ ವರ್ಷ ಡಿಸೆಂಬರ್ 10ರಂದು ನೀಡಲಾಗುತ್ತದೆ. ಡೈನಾಮೈಟ್ ಸಂಶೋಧಕ ಸ್ವೀಡನ್ ವಿಜ್ಞಾನಿ ಅಲ್ಫ್ರೆಡ್ ನೊಬೆಲ್ ರವರ ಹೆಸರಿನಲ್ಲಿ ಈ ಪ್ರಶಸ್ತಿಯನ್ನು ನೀಡಲಾಗುತ್ತಿದೆ. ಈ ಪ್ರಶಸ್ತಿಯನ್ನು 6 ಕ್ಷೇತ್ರಗಳಲ್ಲಿ ನೀಡಲಾಗುತ್ತದೆ. ಅವೆಂದರೆ ಔಷಧ, ವಿಶ್ವಶಾಂತಿ, ಸಾಹಿತ್ಯ, ಭೌತಶಾಸ್ತ್ರ, ರಸಾಯನಶಾಸ್ತ್ರ. ಈ 5 ಕ್ಷೇತ್ರಗಳಲ್ಲಿ 1901ರಲ್ಲಿ ನೀಡಲಾಗುತ್ತಿದೆ ಮತ್ತು 1969ರಲ್ಲಿ ಅರ್ಥಶಾಸ್ತ್ರ ವಿಭಾಗದಲ್ಲಿ ಸಾಧನೆ ಮಾಡಿದವರಿಗೆ ಈ ಪ್ರಶಸ್ತಿಯನ್ನು ನೀಡಲಾಯಿತು. ಒಟ್ಟು 6 ಕ್ಷೇತ್ರಗಳು. ಭಾರತೀಯರಾದ ಅಭಿಜಿತ್ ಬ್ಯಾನರ್ಜಿರವರಿಗೆ ಅರ್ಥಶಾಸ್ತ್ರ ವಿಭಾಗದಲ್ಲಿ ಸಾಧನೆ ಮಾಡಿದ್ದಕ್ಕಾಗಿ 2019ರಲ್ಲಿ ನೊಬೆಲ್ ಪ್ರಶಸ್ತಿಯನ್ನು ನೀಡಿ ಗೌರವಿಸಲಾಯಿತು. ಮುಂದಿನ ಪ್ರಶ್ನೆ, ನೊಬೆಲ್ ಪ್ರಶಸ್ತಿ ಮಾತ್ರವಲ್ಲದೆ ಭಾರತ ರತ್ನ ಪ್ರಶಸ್ತಿಯನ್ನು ಪಡೆದಿರುವ ವ್ಯಕ್ತಿ ಯಾರು? ಆಯ್ಕೆಗಳು ಆಪ್ಷನ್ ಎ ಡಾಕ್ಟರ್ ವಿಕ್ರಮ್ ಸಾರಾಭಾಯಿ, ಆಪ್ಷನ್ ಬಿ ಡಾಕ್ಟರ್ ಓಮಿ ಜೆ ಬಾಬಾ, ಆಪ್ಷನ್ ಸಿ ಡಾಕ್ಟರ್ ಸಿ ವಿ ರಾಮನ್, ಆಪ್ಷನ್ ಡಿ ಅರವಿಂದ್ ಖುರಾನ. ಉತ್ತರ ಆಪ್ಷನ್ ಸಿ ಡಾಕ್ಟರ್ ಸಿ ವಿ ರಾಮನ್. 2019ನೇ ಸಾಲಿನ ಮ್ಯಾನ್ ಬೂಕರ್ ಇಂಟರ್ನ್ಯಾಷನಲ್ ಪ್ರಶಸ್ತಿಯನ್ನು ಪಡೆದವರು ಯಾರು? ಆಯ್ಕೆಗಳು ಆಪ್ಷನ್ ಎ ಜೋಕಾ ಅಲಾರ್ಥಿ, ಆಪ್ಷನ್ ಬಿ ದೇಸಾಯಿ, ಆಪ್ಷನ್ ಸಿ ಅರವಿಂದ್ ಅಡಿಗ, ಆಪ್ಷನ್ ಡಿ ಸಲ್ಮಾನ್ ರಶ್ದಿ. ಉತ್ತರ ಆಪ್ಷನ್ ಎ ಜೋಕಾ ಅಲಾರ್ಥಿ. ಮುಂದಿನ ಒಂದು ಪ್ರಶ್ನೆ, 2008ನೇ ಸಾಲಿನಲ್ಲಿ ಸ್ಲಮ್ ಡಾಗ್ ಮಿಲಿಯನೇರ್ ಎಂಬ ಬ್ರಿಟಿಷ್ ಚಲನಚಿತ್ರದ ಸಂಗೀತ ಸಂಯೋಜನೆಗಾಗಿ ಆಸ್ಕರ್ ಪ್ರಶಸ್ತಿ ಪಡೆದ ಭಾರತೀಯ ಯಾರು? ಆಯ್ಕೆಗಳು ಆಪ್ಷನ್ ಎ ಇಳಯರಾಜ, ಆಪ್ಷನ್ ಬಿ ಎ ಆರ್ ರೆಹಮಾನ್, ಆಪ್ಷನ್ ಸಿ ಆನಂದ್, ಆಪ್ಷನ್ ಡಿ ರುಸೆಲ್ ರೋಜಾ ಕುಟ್ಟಿ. ಉತ್ತರ ಆಪ್ಷನ್ ಬಿ ಎ ಆರ್ ರೆಹಮಾನ್. ಸ್ನೇಹಿತರೆ, ಇಷ್ಟು ಈ ಒಂದು ವಿಡಿಯೋದಲ್ಲಿನ ಟಾಪ್ 15 ಪ್ರಶ್ನೆಗಳಿಗೆ ಸಂಪೂರ್ಣವಾದಂಥ ಉತ್ತರವಾಗಿತ್ತು. ಮುಂದಿನ ಒಂದು ವಿಡಿಯೋದಲ್ಲಿ ಇನ್ನೊಂದು ಒಂದು ಟಾಪಿಕ್ನೊಂದಿಗೆ ಬರ್ತೀನಿ ಅಂತ ಹೇಳ್ತಾ ಇದನ್ನು ಮುಗಿಸ್ತಾ ಇದ್ದೀನಿ. ನಮಸ್ಕಾರ.